ನಾನು ಅಪ್ಪು ನನ್ನ ಹೆಂಡತಿ ಅರ್ಚನ ಅವ್ರ ಹೆಂಡತಿ ಅಶ್ವಿನಿ ಒಂದು ಕಾರ್ ಬುಕ್ ತೊಗೊಂಡಿದ್ವಿ. 2 ಗಂಟೆ ಕಾಲ ಇವ್ರ ಜೊತೆ ನಾನು ಮಾತಾಡಿದ್ದೀನಿ. ಇಷ್ಟು ದಿನ ಅಪ್ಪನ ಜೊತೆ ಮಾತಾಡಿದ್ದೀನಿ, ನಾನು ಎಲ್ಲೆಲ್ಲೋ ಮಾತಾಡಿದ್ದೀನಿ. ಅವತ್ತು ಕನೆಕ್ಟ್ ಮಾಡಿದ್ರು ಆ ಥರ ಒಂದು ಕನೆಕ್ಷನ್ನು. ಕಣ್ಣಲ್ಲಿ ಕಣ್ಣಿಟ್ಟು 2 ಅವರ್ಸ್ ಮಾಡಿದ್ದೆ ವ್ಯಕ್ತಿ, ಮುಂದಿನ ದಿನ ಆ ಕಣ್ಣನ್ನೇ ದಾನವಾಗಿ ಕೊಡ್ತಾರೆ ಅನ್ನೋದು ಕ್ಯಾನ್ ಯು ಬಿಲೀವ್ ದಿಸ್? ಸೊ ಈ ಸಡನ್ನೆಸ್ ಇದೆಯಲ್ಲ ಸರ್, ಒಂದು ಅವ್ರ ವಯಸ್ಸು, 46 ವಯಸ್ಸು, ಇನ್ನೊಂದು ಸಡನ್ ಆಗಿ ಬಂದು ನಿನ್ನೆ ನೈಟ್ ನೋಡಿದ್ದೀನಿ ಅಷ್ಟು ಚೆನ್ನಾಗಿ ಮಾತಾಡಿದ್ವಿ ಅಣ್ಣ. ಮಾತಾಡಿರೋ ವಿಷಯಗಳು ನೀವು ಕೇಳಿಬಿಟ್ರೆ ಕೆಲವೆಲ್ಲ ನನಗೆ ಈ ಅನ್ಸುತ್ತೆ, ಏನು ಕೋಇನ್ಸಿಡೆನ್ಸ್ ಸರ್, ನಾನೇ ಆ ಥರ ಕಲ್ಪಿಸ್ಕೊಳ್ತಿದ್ದೀನ. ಅವ ಒಂದು ಊಟದ ವೇಳೆ ಅಂದಮೇಲೆ ಪಾರ್ಟಿ ಅಂದಮೇಲೆ ಬೇರೆ ಬೇರೆ ವಿಷಯಗಳು ಮಾತಾಡ್ತೀವ, ಏನೋ IPL ಬಗ್ಗೆ ಮಾತಾಡ್ತೀವಿ, ಅದೋ ಫಿಲಮ್ ಬಗ್ಗೆ ಮಾತಾಡ್ತೀವಿ, ದಿಢೀರಂತ ಏನೇನೋ ಮಾತಾಡಿದ್ವಿ ನಾವು. ನಾನು ಇಲ್ಲಿ ಕೂತಿದ್ದೀನಿ, ಅಪ್ಪು ಇಲ್ಲಿ, ನಾನು ಅಪ್ಪು ಮಾತಾಡ್ತಿದ್ವಿ, ಅನಿರುದ್ಧ ಬೇರೆ ಅಲ್ಲಿ ಸೇರ್ಕೊಂಡ್ರು ಆ ಟೈಮಲ್ಲಿ. ನಾನು ಅಪ್ಪು ಹೇಳ್ತಾ ಇದ್ದೀನಿ, ಅಪ್ಪು ಬುದ್ಧ ಒಂದು ಕಡೆ ಹೇಳ್ತಾನೆ, ನಾವು ಜೀವನದಲ್ಲಿ ತುಂಬ ಇಷ್ಟಪಡುವ ಎಲ್ಲ ವಿಷಯಗಳನ್ನು ಒಂದಲ್ಲ ಒಂದು ದಿನ ಕಳ್ಕೊಳ್ಳೇಬೇಕಾಗುತ್ತೆ. ನಿನ್ನ ಕೂದಲು ಅಂದ್ರೆ ತುಂಬ ಇಷ್ಟ ಅಲ್ಲ, ಅದೊಂದಿನ ಬಿಡುತ್ತೆ ಕಣೋ. ಹಲ್ಲಂದ್ರೆ ಇಷ್ಟ ಅಲ್ಲ, ಅದು ಬಿಡುತ್ತೆ ಕಣೋ. ನಿನ್ ಯೌವನ ಅಂದ್ರೆ ಸಂಭ್ರಮ ಪಡ್ತೀವಲ್ಲ ಕಣ, ಅವೆಲ್ಲ ಮುಪ್ಪು ಕಾಲಿಗೆ ಬೀಳು ಹುಡುಗಿ ಕಾಯ್ತಾ ಇದೆ ಕಣೋ ಅಂತ ಬುದ್ಧ ಹೇಳಿದ್ದಾನೆ. ಎಂತ ಮಾತು ಅಪ್ಪು ಅಂತ ಅಪ್ಪು ಹೇಳಿದ್ರು. ಹೌದು ಸರ್, ಬೆಳಕ್ ಹೋದ್ಮೇಲೆ ರಾತ್ರಿ ಬರಲೇಬೇಕಲ್ಲ ಸರ್, ಅದೇ ಅಲ್ಲ ಸರ್ ಜೀವನ ಅಂತ ಹೇಳಿದ್ರು. ಅನಿರುದ್ಧ ಇದೇ ಅಲ್ಲ ಸರ್ ವೈರಾಗ್ಯ ಅನ್ನೋದು, ಈ ಥರ ಎಲ್ಲ ಮಾತಾಡಿದೀವ್ರಿ. ಆದರೆ ನೆಕ್ಸ್ಟ್ ಡೇ ನಾವು ಅಷ್ಟು ಪ್ರೀತಿಸುವಂಥ ಅಪ್ಪನೇ ನಾವು ಕಳ್ಕೊಳ್ತೀವಿ ಅಂದರೆ, ಆಮೇಲೆ ನನಗೆ ಈ ಒಂದು ವಾರದಿಂದ TVಯಲ್ಲಿ ನೋಡ್ತಾ ಇದ್ದಾರೆ ಸರ್ ಇದೆಲ್ಲ ನೋಡ್ತಾ ಇದ್ದಾಗ ಅನಿಸುತ್ತೆ, ಯಾಕಪ್ಪು ನಾವೆಲ್ಲ ಮನಸ್ಸು ಓದ್ವಿ, ಎಲ್ಲರೂ ಮನಸ್ಸು ಓದ್ತವಲ್ಲಪ್ಪ, ಯಾಕಪ್ಪ ಮನಸ್ಸು ಓದ್ವಿ, ಸ್ಟಡಿ ಮಾಡ್ಬೇಕಲ್ಲಪ್ಪ. ಆಗ TVಜಿಯವ್ರು ಹೇಳಿದ ನೆನಪಾಗುತ್ತೆ, TVಜಿಯವ್ರು ಹೇಳ್ತಾರೆ ಈ ಹುಲ್ಲಿದೆಯಲ್ಲ, ಈ ಎಲೆ ಇದೆಯಲ್ಲ, ಇಷ್ಟು ಹಸಿರಾಗಿದೆಯಲ್ಲಪ್ಪ, ಈ ಹಸಿರು ಕಾರಣ ಏನು? ಓ, ಅದ್ರ ಮೇಲೆ ಬೀಳೋ ಬೆಳಕ, ಆ ಮಣ್ಣ, ಆ ನೀರ, ಆ ಗಾಳಿನ ಅಥವಾ ನೀನ ಅಂತ. ಅಂದ್ರೆ ನೀವು ಮೆಚ್ಚುವಂತ ಒಂದು ವಿಷಯಕ್ಕೆ ಒಂದೇ ಒಂದು ಕಾರಣ ಇರಕ್ಕೆ ಸಾಧ್ಯನೇ ಇಲ್ಲ ಸರ್, ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ಅಂಶಗಳು ಸೇರಿ ಒಂದು ಅದ್ಭುತ ಆಗುತ್ತೆ. ಅದೇ ಅಪ್ಪು ಆಗಿತ್ತು. ಒಂದ್ ಕಡೆ ಅವ್ರ ಡ್ಯಾನ್ಸು, ಒಂದ್ ಕಡೆ ಅವ್ರ ಫೈಟು, ಒಂದ್ ಕಡೆ ಅವರ ಫ್ಯಾಮಿಲಿ ಸೆಂಟಿಮೆಂಟು, ಒಂದ್ ಕಡೆ ಅವ್ರ ಮನತನ, ಒಂದ್ ಕಡೆ ಅವ್ರ ವಿನಯ, ಒಂದ್ ಕಡೆ ಅವರ ಸರಳತೆ, ಎಲ್ಲವೂ ಸೇರಿ ಅಪ್ಪು ಹೋಗೋಯ್ತು.